ನಾನು ಅಮೆರಿಕದಲ್ಲಿದ್ದೆ ಅಲ್ಲಿ ಕೆಲವರಿಗೆ ಗುರು ಅನ್ನೋ ಪದ ಕಂಡ್ರೆ ಆಗಲ್ಲ ಅದು ನಾಲ್ಕಾಕ್ಷರದ ಪದ ಅದಕ್ಕೆ ಬೇರೆ ನಾಲ್ಕಾಕ್ಷರದ ಪದಗಳು ಪರವಾಗಿಲ್ಲ ಅವರಿಗೆ ಒಬ್ಬ ಮಹಿಳೆ ಕೇಳಿದ್ರು ನೀವು ಯಾಕೆ ಗುರು ಯಾಕಂದ್ರೆ ಈಗ ನೀವು ಯಾವ ಇದ್ದೀರಾ ಅಂದ್ರೆ ನಿಮ್ಮ ಕಣ್ಣು ತೆರೆದಿದ್ರೆ ಮಾತ್ರ ನೀವು ವಸ್ತುಗಳನ್ನು ನೋಡೋದಲ್ಲ ನಿಮ್ಮ ಕಣ್ಣುಗಳು ಮುಚ್ಚಿದ್ರೂ ದೃಶ್ಯಗಳು ಓಡ್ತಿರುತ್ವೆ ಅಲ್ವಾ ನೋಡಿ ರೆಪ್ಪೆಗಳ ಕೆಲಸ ಏನಂದ್ರೆ ನೀವದನ್ನು ಮುಚ್ಚಿದ್ರೆ ಜಗತ್ತು ಇಲ್ಲವಾಗಬೇಕು ಅದೇ ಉದ್ದೇಶ ಹೌದಾ ಅಲ್ವಾ ಅದೇ ರೆಪ್ಪೆಗಳ ಉದ್ದೇಶ ನೋಡಿ ಕ್ಯಾಮರಾಗೆ ಒಂದು ಕ್ಯಾಪ್ ಇದೆ ಕ್ಯಾಪ್ ಹಾಕಿದ್ರೆ ಕ್ಯಾಮೆರಾ ಪಾಲಿಗೆ ಜಗತ್ತು ಇಲ್ಲ ಹೌದಾ ರೆಪ್ಪೆ ಅಂದರೆ ಅದೇ ಅದು ಕ್ಯಾಮರಾದ ಕ್ಯಾಪ್ ತರಹ ಕ್ಯಾಪ್ ಹಾಕಿದ ಮೇಲೂ ನೀವು ನೋಡಿದರೆ ನಿಮಗೆ ಹುಚ್ಚಿಡಿದ್ರು ಹೌದಾ ಅಲ್ವಾ ಯು ಇಟ್ ಅಂದರೆ ನಿಮ್ಮ ಮನಸ್ಸಿನ ಮೂಲಭೂತ ಅಂಶಗಳು ನೆನಪು ಮತ್ತು ಕಲ್ಪನೆ ಎರಡೂ ನಿಯಂತ್ರಣ ತಪ್ಪಿದೆ ನಿಮಗೆ ನಿಮ್ಮ ನೆನಪುಗಳನ್ನು ಹೇಗೆ ಬಳಸೋದು ಗೊತ್ತಿಲ್ಲ ನಿಮಗೆ ನಿಮ್ಮ ಕಲ್ಪನೆಗಳನ್ನು ಹೇಗೆ ಬಳಸೋದು ಗೊತ್ತಿಲ್ಲ ನೀವು ನೆನ್ನೆಯನ್ನ ಮತ್ತು ನಾಳೆಯನ್ನು ನರಳೋದು ಇದಕ್ಕೆ ನೆನಪು ಮತ್ತು ಕಲ್ಪನೆಯ ನಿಯಂತ್ರಣ ಕಳ್ಕೊಂಡಿದ್ದೀರಾ ನಿಮಗೆ ನಿಮ್ಮ ನೆನಪು ಮತ್ತು ಕಲ್ಪನೆಗಳ ಮೇಲೆ ನಿಯಂತ್ರಣ ಇದ್ದಿದ್ರೆ ನಾನು ನಿಮ್ಮನ್ನ ಸಹೋದ್ಯೋಗಿ ತರ ನೋಡ್ತಿದ್ದೆ ಆದರೆ ಈಗ ನೀವು ನೆನಪು ಮತ್ತು ಕಲ್ಪನೆಗಳ ನಿಯಂತ್ರಣ ಕಳ್ಕೊಂಡಿದ್ದೀರಿ ನಿಜವಾಗಿ ನೀವು ಹುಚ್ಚಾಸ್ಪತ್ರೆಯಲ್ಲಿ ಇರಬೇಕಿತ್ತು ಆದರೆ ಸಾಕಷ್ಟು ಸೌಕರ್ಯಗಳಿಲ್ಲದೇ ಇರೋದ್ರಿಂದ ಹುಚ್ಚಾಸ್ಪತ್ರೆಯಲ್ಲಿರೋದ್ರ ಬದಲು ಮುಂಬೈಯಲ್ಲಿದ್ದೀರಾ ಹೌದು ನೀವು ನೆನಪು ಮತ್ತು ಕಲ್ಪನೆಗಳ ನಿಯಂತ್ರಣ ಕಳ್ಕೊಂಡಿದ್ದೀರಾ ಅಂದ್ರೆ ಇವೆರಡರ ನಿಯಂತ್ರಣ ಇದ್ದಿದ್ರೆ ಮನಸ್ಸನ್ನ ನೀವು ಹೇಗೆ ಬಳಸಬಹುದಿತ್ತೋ ಹಾಗೆ ಬಳಸೋ ಸಾಮರ್ಥ್ಯ ನಿಮಗೆ ಇಲ್ಲವಾಗಿದೆ ಏನೋ ಒಂದು ಆಗ್ತಿದೆ ಜೀವನೋಪಾಯ ನೋಡಿಕೊಂಡ್ರೆ ಯಶಸ್ಸು ಅಂದುಕೊಂಡಿದ್ದೀರಾ ಸರಿನಾ ನಿಮ್ಮ ನೆರೆಯವರಿಗಿಂತ ಚೆನ್ನಾಗಿ ಬದುಕಿದಿರಿ ಅಷ್ಟೇ ನೆರೆಯವರ ಹತ್ರ ಮಾರುತಿ ಇದೆ ನಿಮ್ಮ ಹತ್ರ ಮರ್ಸಿಡೀಸ್ ಇದೆ ಇದೇ ನಿಮ್ಮ ಮಹಾ ಯಶಸ್ಸು ಒಂದು ವೇಳೆ ನಾಳೆ ಎಲ್ರಿಗೂ ಮರ್ಸಿಡೀಸ್ ಕಾರ್ ಹಂಚಿಬಿಟ್ರೆ ನೀವು ಅದನ್ನು ಹತ್ತಲ್ಲ ಹೌದಾ ಅಂದರೆ ನೀವು ಮರ್ಸಿಡೀಸನ್ನು ಅದರ ಟೆಕ್ನಾಲಜಿಗಾಗಿ ಕೊಂಡುಕೋತಿಲ್ಲ ನಿಮ್ಮ ಒಂದೇ ಚಿಂತೆ ನಾನು ರತನ್ ಟಾಟಾ ಜೊತೆ ಚರ್ಚಿಸ್ತಿದ್ದೆ ಅವರು ವಾಹನ ತಯಾರಿಸ್ತಾರೆ ಇಂಡಸ್ಟ್ರಿಗಿಂತ ಅವರಿಗೆ ವಾಹನಗಳಂದರೆ ಪಂಚಪ್ರಾಣ ಸರಿನಾ ಒಮ್ಮೆ ಭೇಟಿಯಾದ್ವಿ ನಾನು ಆಧ್ಯಾತ್ಮ ಅಥವಾ ಬಿಸ್ನೆಸ್ ಬಗ್ಗೆ ಮಾತಾಡಲಿಲ್ಲ ನಾವು ಬರೀ ಕಾರುಗಳು ಮತ್ತು ಮೆಷಿನ್ಗಳ ಬಗ್ಗೆ ಮಾತಾಡ್ತಿದ್ವಿ ನಾವು ಮಾತಾಡ್ತಿದ್ದಾಗ ನೋಡಿ ವಿಷಯ ಏನಂದರೆ ನ್ಯೂಸ್ ಪೇಪರ್ನಲ್ಲಿ ಕಾರುಗಳ ಅಡ್ವರ್ಟೈಸ್ಮೆಂಟ್ ನೋಡಿದಾಗ ಏನಾದರೂ ಹೊಸ ಮಾಡೆಲ್ ಇದೆಯಾ ನೋಡ್ತೀನಿ ನನಗೆ ಕೊಂಡ್ಕೋಬೇಕಿಲ್ಲ ಆದರೆ ಏನು ಬರ್ತಿದೆ ಅಂತ ನನಗೆ ಆಸಕ್ತಿ ಅದರಲ್ಲಿ ಲೆದರ್ ಸೀಟ್ ವುಡ್ ಫಿನಿಶಿಂಗ್ ಈ ಥರದ ಪೇಂಟ್ ಅಂತೆಲ್ಲ ಇರುತ್ತೆ ನಾನು ಎಂಜಿನ್ ಯಾವುದು ಟ್ರಾನ್ಸ್ಮಿಷನ್ ಯಾವುದು ಗೇರಿಂಗ್ ಸಿಸ್ಟಮ್ ಯಾವುದು ಅಂತೆಲ್ಲ ನೋಡ್ತಿರ್ತೀನಿ ಏನೂ ಇರಲ್ಲ ಬರೀ ಲೆದರ್ ಪೇಂಟ್ ಸ್ಟೀರಿಯೋ ಸಿಸ್ಟಮ್ ಮಾಡೋದು ಇವಲ್ಲ ಇವು ಲಿವಿಂಗ್ ರೂಮ್ ಕಾರ್ ಅಂದ್ರೆ ಎಂಜಿನ್ ಯಾವುದು ಟಾರ್ಕ್ ಎಷ್ಟು ಎಷ್ಟು ಬಿ ಎಚ್ ಪಿ ಟ್ರಾನ್ಸ್ಮಿಷನ್ ಯಾವುದು ಯಾವ ಗೇರಿಂಗ್ ಅದು ಹೇಗೆ ಕೆಲಸ ಮಾಡುತ್ತೆ ಇತ್ಯಾದಿ ಇಲ್ಲ ಇಲ್ಲ ಅದು ಪೇಂಟಿನ ಬಗ್ಗೆ ಯಾಕಂದ್ರೆ ಅದರಲ್ಲಿ ಎಷ್ಟು ಹೊಳಪಿದೆ ನೆರೆಯವರ ಕಣ್ಣು ಎಷ್ಟು ಕುಕ್ಕುತ್ತೆ ಅನ್ನೋದು ಮುಖ್ಯ ದುರದೃಷ್ಟ ನೀವು ನಿಮ್ಮ ಬದುಕನ್ನ ಹೀಗೆ ಮಾಡಿಕೊಂಡಿದ್ದೀರಾ ನಿಮ್ಮ ಜೀವನದ ಗುಣಮಟ್ಟ ನಿರ್ಧರಿತವಾಗೋದು ನೆರೆಯವರ ಅಭಿಪ್ರಾಯದಿಂದ ಅವರು ಪಕ್ಕದ ಮನೆಯವರಾಗಿರಬಹುದು ಅಥವಾ ಬೇರೆಯವರಾಗಿರ್ಬಹುದು ಬೇರೆಯವರ ಅಭಿಪ್ರಾಯ ನಿಮ್ಮ ಜೀವನವನ್ನು ನಿರ್ಧರಿಸುತ್ತೆ ಯಾಕಂದ್ರೆ ಕಣ್ಣು ತೆರೆದಿದ್ರೂ ಮುಚ್ಚಿದ್ರೂ ನೀವು ಅದೇ ಪ್ರಪಂಚವನ್ನ ನೋಡ್ತಿದ್ದೀರಾ ನೀವು ಬದುಕಿನಲ್ಲಿ ಇಷ್ಟನ್ನಾದರೂ ಸಂಪಾದಿಸಬೇಕು ಕ್ಯಾಪ್ ಹಾಕಿದ್ರೆ ಜಗತ್ತು ಇಲ್ಲವಾಗ್ಬೇಕು ಹೌದಾ ಏನನ್ನೂ ನೋಡ್ಬಾರ್ದು ಆಗ್ಲೂ ನೋಡಿದ್ರೆ ನಿಮಗೆ ಹುಚ್ಚಿ ಹಿಡಿದಿದೆ ಆಧ್ಯಾತ್ಮಿಕನಾಗಿದ್ದೀನಿ ಅಂದ್ಕೋಬೇಡಿ ಇಲ್ಲ ಸದ್ಗುರು ಕಣ್ಮುಚ್ಚಿದಾಗ ಶಿವ ಕಾಣಿಸ್ತಾನೆ ಖಂಡಿತ ಹುಚ್ಚಿ ಹಿಡಿದಿದೆ ಇದು ಬರೀ ತಿಕ್ಕಲಲ್ಲ ಮತೀಯ ತಿಕ್ಕಲು